ಆತ್ಮೀಯ ಪ್ರಥಮ ವರ್ಷದ ವಾಣಿಜ್ಯ ವಿಭಾಗದ ಸಿ ಡಿವಿಜನ್ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಭಾಗದಿಂದ ಇವತ್ತಿನ ಆನ್ಲೈನ್ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಆನ್ಲೈನ್ನಲ್ಲಿ ಹಲವಾರು ಪಠ್ಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೆ. ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ನಾನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಈಗಾಗಲೇ ಏನಪ್ಪಂದ್ರೆ ದ ರೈಟ್ ಟು ಈಕ್ವಾಲಿಟಿ, ದ ರೈಟ್ ಟು ಫ್ರೀಡಮ್ ಅನ್ನುವಂಥದ್ದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನು ಅದರ ಮುಂದುವರಿದ ಭಾಗವಾಗಿ ಏನಪ್ಪ ಅಂದರೆ ಶೋಷಣೆ ವಿರುದ್ಧ ಹಕ್ಕು ಅಂತಕ್ಕಂಥದ್ದು ಮೂರನೇದ್ದು. ಥರ್ಡ್ ಒನ್ ಶೋಷಣೆ ವಿರುದ್ಧ ಹಕ್ಕು, ರೈಟ್ ಟು ಅಗೇನ್ಸ್ಟ್ ದ ಎಕ್ಸ್ಪ್ಲೋಟೇಷನ್ ಅಂತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಈ ಹಕ್ಕಿನ 23ನೇ ವಿಧಿ ಆರ್ಟಿಕಲ್ ನಂಬರ್ 23 ಬಲವಂತದ ದುಡಿಮೆಯನ್ನು, ಅಂದರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಬಲವಂತದ ದುಡಿಮೆ, ನಾ ಏನಪ್ಪ ಕಂಪಲ್ಸರಿ ನೀನು ಮಾಡಲೇಬೇಕು ದುಡಿಬೇಕು ಅಂತಕ್ಕಂಥವುಗಳನ್ನಾಗಿರ್ಬೋದು, ಗುಲಾಮಗಿರಿ ಆಗಿರ್ಬೋದು, ಹಾಗೂ ಮಹಿಳೆ ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರವನ್ನು ಬಳಸುವುದನ್ನು ನಿಷೇಧಿಸಿದೆ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಏನಪ್ಪ ಅಂದರೆ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ತೆಗೆದುಕೊಂಡಾಗ ಜೀತ ಪದ್ಧತಿ ಅಂತಕ್ಕಂಥ ವ್ಯವಸ್ಥೆಗಳಿದ್ದು, ಜೀತ ಪದ್ಧತಿ ಅಂತಕ್ಕಂಥದ್ದು ಅಂದರೆ ಸಾಮಾನ್ಯವಾಗಿ ತಮ್ಮ ಇಡೀ ಸರ್ವಸ್ವನ್ನೆಲ್ಲ ಅವ್ರಿಗಾಗಿ ಮುಡುಪಾಗಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಹಿಂದೆ ಈ ಏನಪ್ಪಂದ್ರೆ ದೊಡ್ಡ ದೊಡ್ಡ ಏನಪ್ಪಂದ್ರೆ ಈ ಶಾನ್ ಭೋಗರು, ಪಟೇಲರು, ಪಾಟೀಲರು, ಗೌಡರು ಅಂತಕ್ಕಂಥವುಗಳು ಏನಪ್ಪಂದ್ರೆ ಮನೆಯಲ್ಲಿ ಏನಪ್ಪಂದ್ರೆ ಅಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವ್ರ ಮನೆಯಾಗ ದುಡಿದು ಅವ್ರ ಮನೆಯಾಗ ಸಾಲ ಮಾಡಿ ಅವ್ರಿಗೆ ಏನಪ್ಪಂದ್ರೆ ಸಾಲ ತೀರ್ಲಾರ್ದಂಗೆ ಏನಪ್ಪಂದ್ರೆ ಮಾಡಿದಂಗಾಗಿ ಅವರಲ್ಲೇ ದುಡಿಯೋ ಅಂತ ಜೀತ ಪದ್ಧತಿಯನ್ನು ಹಿಂದಿನ ವ್ಯವಸ್ಥೆಯೊಳಗೆ ನಾವು ಕಾಣ್ತಿದ್ವಿ. ಆದರೆ ಆ ಜೀತ ಪದ್ಧತಿಯಿಂದ ಅವರ ಸರ್ವಸ್ವ ಮತ್ತು ಏನಪ್ಪ ಅಂದ್ರೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಏನಪ್ಪಂದ್ರೆ ಒಂದು ರೀತಿಯಿಂದ ಕಂಟಕವಾಗ್ತಕ್ಕಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ವಿ. ಅವುಗಳನ್ನು ಹೋಗಲಾಡಿಸಬೇಕು ಅನ್ನೋದು ಉದ್ದೇಶಕ್ಕಾಗಿಯೇ ಇವತ್ತೇನಪ್ಪಂದ್ರೆ ಶೋಷಣೆ ವಿರುದ್ಧ ಹಕ್ಕು, ಶೋಷಣೆ ಆಗ್ತಿತ್ತು ಅವತ್ತಿನ ಕಾಲಾವಧಿಯೊಳಗೆ, ಆ ಶೋಷಣೆಯನ್ನು ತಪ್ಪಿಸಲಿಕ್ಕೆ ಏನಪ್ಪ ಅಂದ್ರೆ ಬಲವಂತದ ದುಡಿಮೆಯನ್ನು ತೆಗೆದುಹಾಕಿರತಕ್ಕಂಥದ್ದು. ಅದೇ ರೀತಿಯಾಗಿ ಏನಪ್ಪಂದ್ರೆ ಗುಲಾಮಗಿರಿ ಅನ್ನೋ ಗುಲಾಮರನ್ನಾಗಿ ಕಾಣುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ವಿ. ಅದೇ ರೀತಿಯಾಗಿ ಏನಪ್ಪಂದ್ರೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರ, ಸಾಮಾನ್ಯವಾಗಿ ಏನಪ್ಪಂದ್ರೆ ಇವತ್ತಿನ ಕಾಲಾವಧಿಯಲ್ಲಿ ನಾವು ನೋಡ್ತಾ ಹೋದಾಗ ಏನಪ್ಪಂದ್ರೆ ಮಹಿಳೆಯರನ್ನು ಮಾರಾಟ ಮಾಡ್ತಕ್ಕಂಥ ಸಂಗತಿಗಳನ್ನ ಕಾಣ್ತೀವಿ, ಮಹಿಳೆಯರನ್ನ ಇಟ್ಟುಕೊಂಡು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ವೇಷಾವಾಟಿಕೆ ದಂಧೆ ಅಂತಕ್ಕಂಥವುಗಳನ್ನು ಮಾಡ್ತಕ್ಕಂಥ ಸಂಗತಿಗಳನ್ನ ನಾವು ಕಾಣ್ತೀವಿ. ಇಂಥವುಗಳು ಏನಪ್ಪ ಅಂದ್ರೆ ಸಮಾಜಕ್ಕೆ ಒಂದು ರೀತಿಯಿಂದ ಮಾರಕವಾಗಿರ್ತಕ್ಕಂಥ ಸಂಗತಿಗಳು, ಇವು ಸಮಾಜದ ಏನಪ್ಪ ಅಂದ್ರೆ ಅಹಿತಕರವಾಗಿರ್ತಕ್ಕಂಥ ಘಟನೆಗಳು, ಇಂಥವುಗಳನ್ನು ನಿಷೇಧಿಸಬೇಕು ಅನ್ನೋಂಥ ಉದ್ದೇಶಕ್ಕಾಗಿಯೇ ಈ ಶೋಷಣೆ ಒಂದು ರೀತಿಯಿಂದ ಏನಪ್ಪ ಮಹಿಳಾ ವರ್ಗಗಳನ್ನು, ಹಿಂದೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈ ಮಹಿಳೆ ಅಂತಕ್ಕಂಥ ವಿಷಯಗಳನ್ನು ತೆಗೆದುಕೊಂಡಾಗ ಹಿಂದಿನ ಒಂದು ವ್ಯವಸ್ಥೆಯೊಳಗೆ ಈ ಯಾವ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮಹಿಳೆಯನ್ನು ಮದುವೆ ಮಾಡಿ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಆಕೆಯನ್ನು ದೇವದಾಸಿ ಪದ್ಧತಿಯನ್ನಾಗಿ ಏನಪ್ಪ ಅಂದ್ರೆ ಮಾಡ್ತಕ್ಕಂಥದ್ದನ್ನು ಕಾಣ್ತಿದ್ವಿ. ದೇವದಾಸಿ ಅಂದರೆ ಊರೊಳಗೆ ಏನಪ್ಪಂದ್ರೆ ಒಂದು ಗುಡಿಗೆಕ್ಕಿನ ಏನಪ್ಪ ಅಂತಂದ್ರೆ ನಾವು ಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಅಂದರೆ ನೀವೆಲ್ಲ ನೋಡ್ತಿರ್ತೀರಿ. ಈಗೂ ಒಂದು ಸ್ವಲ್ಪ ಎಲ್ಲೆಲ್ಲೋ ಹಳ್ಳಿಗಳು ಕಾಣ್ತೀವಿ ಏನಪ್ಪ ಅಂದ್ರೆ ಏನಪ್ಪ ದೇವರು ಬಿಟ್ಟಿರ್ತಕ್ಕಂಥ ಆಕಳ, ಬಸವಿ ಆಕಳ ಅಂತ ಕರಿತೀವಲ್ಲ, ಆ ರೀತಿ ಏನಪ್ಪಂದ್ರೆ ನಮ್ಮ ತಾಯಂದಿರಿ ಹೆಣ್ಣುಮಕ್ಕಳನ್ನು ಏನಪ್ಪಂದ್ರೆ ಆ ರೀತಿ ಬಳಸ್ಕೊಳ್ತಕ್ಕಂಥ ಸಂಗತಿಗಳನ್ನ ಹಿಂದಿನ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವುಗಳನ್ನೆಲ್ಲವನ್ನು ಹೋಗಲಾಡಿಸ್ಬೇಕು ಮತ್ತು ಏನಪ್ಪರ ಮಕ್ಕಳನ್ನು ಮಾರಾಟ ಮಾಡ್ತಕ್ಕಂಥ ಸಂಗತಿಗಳನ್ನು ಕಾಣ್ತಿದ್ವಿ. ಅಂದರೆ ಸಾಮಾನ್ಯವಾಗಿ ಏನಪ್ಪರ ಎಲ್ಲೋ ಜೀವನಕ್ಕೆ ಏನಪ್ಪಂದ್ರೆ ನಿರ್ವಹಿಸಲಿಕ್ಕೆ ಆಗುವುದಿಲ್ಲ, ಆ ಮಕ್ಕಳ ಏನಪ್ಪಂದ್ರೆ ಮಾರಾಟ ಮಾಡಿಬಿಡೋದು. ಮಾರಾಟ ಅಂತಾರೆ ಯಾವ ರೀತಿ ಅವರಲ್ಲಿ ಇರ್ತಕ್ಕಂಥ ಹಲವಾರು ಕಿಡ್ನಿಗಳನ್ನು ಅಂಥವುಗಳನ್ನ ಮಾರಾಟ ಮಾಡಿ ಏನೋ ಅವ್ರನ್ನ ಏನಪ್ಪಂದ್ರೆ ಸಂಗತಿಗಳನ್ನ ಇಂಥವುಗಳನ್ನು ಕಾಣುವಂಥ ಸಂಗತಿಗಳನ್ನ ಹಿಂದಿನ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ವಿ. ಇವುಗಳನ್ನೆಲ್ಲ ಒಂದು ರೀತಿಯಿಂದ ಸಮಾಜದೊಳಗೆ ಏನಪ್ಪಂದ್ರೆ ಒಂದು ಅಹಿತಕರ ಘಟನೆ ಆಗಿರ್ತಕ್ಕಂಥವು, ಇವೆಲ್ಲ ಭಾಳ ಕೆಟ್ಟ ಪರಿಣಾಮವನ್ನು ಬೀರತಕ್ಕಂಥ ಸಂಗತಿಗಳು, ಇಂಥವುಗಳನ್ನ ನಿಷೇಧಿಸಬೇಕು ಅನ್ನೋ ವಿಚಾರಕ್ಕಾಗಿಯೇ 23ನೇ ಆರ್ಟಿಕಲ್ ನಂಬರ್ 23 ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಎಬಾಲಿಷ್ ಮಾಡೋದ್ರ ಬಗ್ಗೆ ಏನಪ್ಪಂದ್ರೆ ಹೇಳುತ್ತೆ. ಆರ್ಟಿಕಲ್ ನಂಬರ್ 24 ಇದೇನಪ್ಪಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಮತ್ತು ಕಷ್ಟಕರ ಏನಪ್ಪಂದ್ರೆ ದುಡಿಮೆಗಳಲ್ಲಿ ತೊಡಗಿಸುವುದನ್ನು ನಿಷೇಧಿಸಿದೆ. ಆರ್ಟಿಕಲ್ ನಂಬರ್ 24 ಏನನ್ನು ಹೇಳುತ್ತೆ ಅಂತಂದರೆ
ಹದಿನಾಲ್ಕು ವರ್ಷ. ಆರ್ಟಿಕಲ್ ನಂಬರ್ 14 ಏನು ಹೇಳುತ್ತೆ ಅಂತಾರೆ, ಹದಿನಾಲ್ಕು ವರ್ಷ ಬಿಫೋರ್ ದ 14 ಅಂದರೆ 14 ಇಯರ್ಸ್ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಏನಪ್ಪ ಅಂದ್ರೆ ಒಂದು ರೀತಿಯಿಂದ ಅಪಾಯಕಾರಿ ಅಂದರೆ ಅಪಾಯಕಾರಿ ಅಂತಂದರೆ ಏನಪ್ಪ ಅಂದ್ರೆ ಈ ಪಟಾಕಿಗಳನ್ನು ಮದ್ದು ಸಿಡಿಲು ಎಂದು ಏನಪ್ಪ ಅಂದರೆ ಇವೆಲ್ಲ ಏನಪ್ಪ ಮದ್ದುಗಳನ್ನು ಮಾರತಕ್ಕಂಥ ಅಂಗಡಿಗಳನ್ನಾಗಿರ್ಬೋದು, ಬೆಂಕಿ ಪಟ್ಟಣಗಳಾಗಿರ್ಬೋದು, ಆಮೇಲೆ ಏನಪ್ಪ ಅಂದ್ರೆ ಕಾರ್ಖಾನೆಗಳಲ್ಲೇ ಆಗಿ ಭಯಾನಕವಾಗಿರ್ತಕ್ಕಂಥ ಕಾರ್ಖಾನೆಗಳಲ್ಲೇ ಆಗಿರ್ಬೋದು, ಅಥವಾ ಏನಪ್ಪ ಅಂತರ ಈ ಗಣಿಗಳಲ್ಲೇ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ಈ ಬೆಂಕಿ ಪಟ್ಟಣದ ಏನಪ್ಪ ಅಂದ್ರೆ ವ್ಯಾಪಾರದಲ್ಲೇ ಆಗಿರ್ಬೋದು, ಅಂಥ ಕಾರ್ಖಾನೆಗಳಲ್ಲೇ ಆಗಿರ್ಬೋದು, ಹೋಟೆಲ್ಗಳಲ್ಲೇ ಆಗಿರ್ಬೋದು, ಇಂಥವುಗಳಲ್ಲಿ ಏನಪ್ಪ ಅಂತಾರೆ ಒಂದು ಅಪಾಯಕಾರಿಯಾಗಿರ್ತಕ್ಕ ಅಂದರೆ ಸಾಮಾನ್ಯವಾಗಿ 14 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದು ಅಪಾಯ ಯಾವುದನ್ನು ಏನಪ್ಪ ಅಂತಾರೆ ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಬುದ್ಧಿಮಟ್ಟ 14 ವರ್ಷದ ಒಳಗಿನ ಮಕ್ಕಳಿಗೆ ಏನಪ್ಪಂದ್ರೆ ಇರುವುದಿಲ್ಲ. ಅವ್ರಿಗೆ ಸಾಮಾನ್ಯವಾಗಿ ಏನಪ್ಪಂದ್ರೆ ಒಂದು ಗಣಿ ಅಂತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಏನಪ್ಪಂದ್ರೆ ಸಾವಿರಾರು ಫೂಟ್ಗಳ ಹಿಂಗಿಂತಲೂ ಕೂಡ ಏನಪ್ಪಂದ್ರೆ ಆಳವಾಗಿರ್ತಕ್ಕಂಥ ಗಣಿ ಪ್ರದೇಶದಲ್ಲಿ ಏನಪ್ಪಂದ್ರೆ ಆ ಮಕ್ಕಳ ದುಡಿಮೆಗೆ ಹಾಕಿದರೆ ಆ ಮಕ್ಕಳಿಗೇನೋ ಏನಪ್ಪಂದ್ರೆ ಒಂದು ಅಹಿತಕರ ಘಟನೆ ಆದಾಗ ಹೆಂಗೆ ಬರಬೇಕು ಅನ್ನೋಂಥದ್ದು ಕೂಡ ಅವರಿಗೆ ಪ್ರಜ್ಞೆ ಇರಲ್ಲ. ಮತ್ತು ಏನಪ್ಪ ಎಕ್ಸಾಂಪಲ್ ಏನಪ್ಪಂದ್ರೆ ಸಾಮಾನ್ಯವಾಗಿ ಹೋಟೆಲ್ ಅಂತಕ್ಕಂಥದ್ದು ಆ ಹೋಟೆಲ್ನೊಳಗೆ ಏನಪ್ಪಂದ್ರೆ ಬದುಕುವಂಥ ಸಂದರ್ಭದಲ್ಲಿ ಏನಪ್ಪಂದ್ರೆ ಕಲಿಯುವಂಥದ್ದು ಮತ್ತು ಜೀವನವನ್ನು ರೂಪಿಸುವ ಸಂದರ್ಭದಲ್ಲಿ ಏನಪ್ಪಂದ್ರೆ ದಿನಾಲೂ ಕೂಡ ಬೆಳೆಯುವಂಥ ಹಂತದೊಳಗೆ ಆರೋಗ್ಯವಾಗಿರ್ತಕ್ಕಂಥ ಫುಡ್ಗಳ ತಿನ್ನೋಕ್ಕಿಂತ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಕಮರಿನ ದಿವಸಗಳನ್ನ ತಿಂದು ಏನಾಗಿಕ್ಕಾರಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥ ಸಂಗತಿಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಏನಪ್ಪಂದ್ರೆ ಹಂತವುಗಳನ್ನು ಇಲ್ಲಿ ಏನಪ್ಪಂದ್ರೆ ನಿಷೇಧ ಮಾಡಬೇಕು ಅನ್ನೋಂಥದ್ದನ್ನು ಈ ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿ ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಇನ್ನು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನಮಗೆ ನಾಲ್ಕನೇದಾಗಿ ಏನಪ್ಪಂದ್ರೆ ಧಾರ್ಮಿಕ ಸ್ವತಂತ್ರದ ಹಕ್ಕು ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ನಾಲ್ಕನೇ ಹಕ್ಕು ಧಾರ್ಮಿಕ ಸ್ವತಂತ್ರದ ಹಕ್ಕು. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತಕ್ಕಂಥದ್ದು ಏನು ಅಂತಂದರೆ ಸಾಮಾನ್ಯವಾಗಿ ಏನಪ್ಪಂದ್ರೆ ತಿಳಿಸ್ಕೊಡುತ್ತೆ. ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿ ನಾಲ್ಕನೇ ಮೂಲಭೂತ ಹಕ್ಕಾಗಿ ಇದು ಕಾಣುತ್ತೆ. ಹಾಗಾದರೆ ಈ ಧಾರ್ಮಿಕ ಸ್ವತಂತ್ರದ ಹಕ್ಕಿನಡಿ ಭಾರತೀಯರಿಗೆ 25ನೇ ವಿಧಿ ಆರ್ಟಿಕಲ್ ನಂಬರ್ 25 ಏನನ್ನು ಹೇಳುತ್ತೆ ಅಂತಂದರೆ ಪ್ರತಿಯೊಬ್ಬ ಪೌರನು ಅಂದರೆ ಪ್ರತಿಯೊಬ್ಬ ಪ್ರಜೆ ತನ್ನ ಆತ್ಮಸಾಕ್ಷಿಗನುಗುಣವಾಗಿ ತನಗೆ ಸರಿ ಎನಿಸಿದ ಧರ್ಮವನ್ನು ಅನುಸರಿಸುವ ಪ್ರಚಾರ ಮಾಡುವ ಸ್ವತಂತ್ರವನ್ನು ಇಲ್ಲಿ ಒಳಗೊಂಡಿದೆ. ನೋಡ್ರಿ ಆರ್ಟಿಕಲ್ ನಂಬರ್ 25 ಏನನ್ನು ಹೇಳುತ್ತೆ ಅಂದರೆ ನನ್ನ ಆತ್ಮಸಾಕ್ಷಿಗನುಗುಣವಾಗಿ ಇನ್ನೊಬ್ಬರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಇನ್ನೊಬ್ಬರ ಏನಪ್ಪ ಅಂದರೆ ಹಿತಾಸಕ್ತಿಗನುಗುಣವಾಗಿ ಇನ್ನೊಬ್ಬರ ಏನಪ್ಪ ಅಂದರೆ ಒತ್ತಾಸೆಯಾಗಿ ಯಾವುದೇ ಧರ್ಮವನ್ನು ಸ್ವೀಕರಿಸುವಂತಿಲ್ಲ. ನಾವು ನಮಗೆ ಸರಿ ಅನಿಸ್ಬೇಕು, ಅಲ್ಲಿರ್ತಕ್ಕಂಥ ಧರ್ಮದ ಆಚಾರ ವಿಚಾರಗಳು, ಅಲ್ಲಿರ್ತಕ್ಕಂಥ ಅದರ ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ತತ್ವ ಸಿದ್ಧಾಂತಗಳು ಅಂತ ಕರಿತೀವಲ್ಲ, ಪ್ರಿನ್ಸಿಪಲ್ಸ್ ಅಂತ ನಾವೇನು ಕರಿತೀವಲ್ಲ, ಅವುಗಳ ವಿಚಾರಗಳೇನಂತಕ್ಕಂಥವು ಐಡಿಯಾಸ್ ಅಂತಕ್ಕಂಥವು ಏನದವಲ್ಲ ಅವುಗಳೇನಾಗಬೇಕಪ್ಪ ಅಂದರೆ ನಮಗೆ ಸಾಮಾನ್ಯವಾಗಿ ಏನಪ್ಪಂದ್ರೆ ಇಂಪ್ರೆಸ್ ಮಾಡಬೇಕು. ಅವು ಏನಪ್ಪ ಅಂದರೆ ನಮಗೆ ಒಂದು ರೀತಿಯಿಂದ ನಮ್ಮ ಧರ್ಮಕ್ಕಿಂತಲೂ ಕೂಡ ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಮಗೆ ಅನಿಸ್ಬೇಕು. ನಾವು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಏನು ಮಾಡ್ಬೇಕಪ್ಪ ಅಂದರೆ ಅಂಥ ಧರ್ಮವನ್ನು ನಾವೇನು ಮಾಡ್ಬೋದು, ಸ್ವೀಕಾರ ಮಾಡ್ಬೋದು. ಆತ್ಮಸಾಕ್ಷಿಗೆ ಅನಿಸಿದ ಅನುಗುಣವಾಗಿ ಅವುಗಳನ್ನು ಏನಪ್ಪಂದ್ರೆ ನಾವು ಪೌರರು ಏನಪ್ಪಂದ್ರೆ ತನಗೆ ಸರಿ ಅನಿಸಿದ ಧರ್ಮವನ್ನು ಅನುಸರಿಸ್ಬೋದು. ನಮ್ಗೆ ಯಾವ ಸರಿ ಅನಿಸುತ್ತೆ, ನಾನು ನಿಮಗೆ ಬಹುಶಃ ಕಳೆದ ಓದಿಯೊಳಗೆ ನಾನೇ ಏನಪ್ಪದೆ ಹೇಳ್ತಾ ಹೋಗ್ತಾ ಇದ್ದೆ. ಸಾಮಾನ್ಯವಾಗಿ ಅಂದರೆ ಒಬ್ಬ ಹಿಂದೂ ಮುಸಲ್ಮಾನ ಆಗ್ಬೋದು, ಒಬ್ಬ ಮುಸಲ್ಮಾನ್ ಹಿಂದೂ ಆಗ್ಬೋದು, ಒಬ್ಬ ಏನಪ್ಪಂದ್ರೆ ಬೌದ್ಧ ಜೈನ್ ಆಗ್ಬೋದು, ಒಬ್ಬ ಜೈನ್ ಹಿಂದೂ ಆಗ್ಬೋದು, ಅಥವಾ ಒಬ್ಬ ಕ್ರಿಸ್ತ ಒಬ್ಬ ಹಿಂದೂ ಆಗ್ಬೋದು. ಈ ರೀತಿ ಏನಪ್ಪಂದ್ರೆ ನಮಗೆ ಸರಿ ಅನಿಸಿದ ರೀತಿಯೊಳಗೆ ಅವರ ತತ್ವ ಸಿದ್ಧಾಂತಗಳು ನಮಗೆ ಏನಪ್ಪಂದ್ರೆ ಸರಿ ಅನಿಸಿದ ರೀತಿಯೊಳಗೆ ನಾವೇನು ಮಾಡ್ಬೋದಪ್ಪ ಅಂದರೆ ಆ ಧರ್ಮವನ್ನು ಆ ರಿಲಿಜನನ್ನು ಅನುಸರಿಸಬಹುದು. ಅದೇ ರೀತಿಯಾಗಿ ಏನಪ್ಪಂದ್ರೆ ಅನುಸರಿಸುವುದು ಅಷ್ಟೇ ಅಲ್ಲ, ನಾವು ಪ್ರಚಾರನೂ ಮಾಡ್ಬೋದು. ನಾವೇನು ಮಾಡ್ಬೋದು ರೀ, ಪ್ರಚಾರ ಮಾಡ್ಬೋದು. ಅಂದರೆ ನಮ್ಮ ಧರ್ಮದ ಶ್ರೇಷ್ಠತೆ ಯಾವ ರೀತಿ ಐತಿ,
ಇವತ್ತು ಏನಪ್ಪಂದ್ರೆ ಸಾಮಾನ್ಯವಾಗಿ ಏನಪ್ಪಂದ್ರೆ ನಾವೆಲ್ಲ ಏನಪ್ಪ ಹಿಂದೂಗಳು ಏನಪ್ಪಂದ್ರೆ ರಾಮ ರಾಮನ ಬಗ್ಗೆ ಹೇಳ್ತೀವಿ, ಭಗವತಿ ಭಗವದ್ಗೀತೆ ಬಗ್ಗೆ ಹೇಳ್ತೀವಿ, ಮಹಾಭಾರತದ ಬಗ್ಗೆ ಹೇಳ್ತೀವಿ. ಅದೇ ರೀತಿ ಇಸ್ಲಾಂ ಧರ್ಮದವರು ಏನಪ್ಪಂದ್ರೆ ಕುರಾನ್ ಬಗ್ಗೆ ಹೇಳ್ತಾರೆ, ಮೆಕ್ಕಾ ಮದಿನಾದ ಬಗ್ಗೆ ಹೇಳ್ತಾರೆ, ಆಮೇಲೆ ಯೇಸು ಯೇಸುವಿನ ಬಗ್ಗೆ ಏನಪ್ಪ ಕ್ರಿಶ್ಚಿಯಾನಿಟಿ ಏನಪ್ಪಂದ್ರೆ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಬೌದ್ಧಿಸಂ ಬುದ್ಧನ ವಿಚಾರಗಳನ್ನ ಬಗ್ಗೆ ಪ್ರಚಾರ ಮಾಡ್ತಕ್ಕಂಥ ಸಂಗತಿಗಳನ್ನು ಕಾಣ್ತೀವಿ. ಈ ರೀತಿ ನಮಗೆ ಸರಿ ಅನಿಸಿದ ರೀತಿಯೊಳಗೆ ನಾವು ಏನಪ್ಪ ಅಂದ್ರೆ ನಾವು ಹಲವಾರು ಧರ್ಮಗಳನ್ನ ಅನುಸರಿಸಿರ್ತೀವಿ. ಆ ಧರ್ಮ ಯಾವುದಕ್ಕೆ ಶ್ರೇಷ್ಠತೆ ಆಗಿರ್ತಕ್ಕಂಥದ್ದು? ದ ಕಂಪ್ಯಾರಿಟಿವ್ ದ ಅಂಡರ್ ರಿಲಿಜನ್, ದ ಬೇರೆ ಒಂದು ಧರ್ಮವನ್ನು ಹೋಲಿಸಿ ನೋಡಿದಾಗ ಈ ಧರ್ಮ ಯಾವ ರೀತಿ ಶ್ರೇಷ್ಠವಾಗಿದೆ ಅನ್ನುವಂಥದ್ದನ್ನ ನಾವೇ ಮಾಡಬೇಕು, ಪ್ರಚಾರ ಮಾಡುವಂಥ ಸ್ವತಂತ್ರವು ಕೂಡ ನಮಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಂಬರ್ 25 ಏನು ಮಾಡ್ತೀವಿ ಅಂದರೆ ಕಾಣ್ತೀವಿ. ಇನ್ನು ಆರ್ಟಿಕಲ್ ನಂಬರ್ 26 ಏನನ್ನು ಹೇಳುತ್ತೆ ಅಂತಂದರೆ, ಸಾಮಾನ್ಯವಾಗಿ ಇಲ್ಲಿ ಧರ್ಮ ಪ್ರಚಾರಕ್ಕಾಗಿ ತಮ್ಮದೇ ಆದ ಧಾರ್ಮಿಕ ಸಂಸ್ಥೆಗಳನ್ನು ಅಥವಾ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಬಹುದು. ನಾವು ಧರ್ಮದ ಪ್ರಚಾರಕ್ಕಾಗಿ ಅಂದರೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡೀವಿ, ಆ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ನಾವೇನು ಮಾಡ್ಬೋದಪ್ಪ ಅಂದರೆ ನಾವು ಹಲವಾರು ಏನಪ್ಪ ಅಂದರೆ ಧರ್ಮದ ಧಾರ್ಮಿಕ ಸಂಸ್ಥೆಗಳನ್ನ ದ ರಿಲಿಜನ್ ಟ್ರಸ್ಟ್ ಅವುಗಳನ್ನ ಸ್ಥಾಪನೆ ಮಾಡ್ಕೋಬೋದು. ಅವುಗಳನ್ನ ಸ್ಥಾಪನೆ ಮಾಡ್ಕೊಂಡು ನಾವೇನು ಮಾಡೋದಪ್ಪ ಅಂದರೆ ಸಾಮಾನ್ಯವಾಗಿ ಆ ಧರ್ಮದ ಅನುಗುಣವಾಗಿ ಏನಪ್ಪ ನಾವು ಕೈಗೊಳ್ಳಲಿಕ್ಕೆ ಏನಪ್ಪ ಅಂದರೆ ಹಲವಾರು ವಿಚಾರಗಳನ್ನ ಮಾಡುವಂಥದ್ದನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಎರಡನೇದಾಗಿ ತೆಗೆದುಕೊಂಡ್ರೆ ತಮ್ಮದೇ ಆದ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸ್ಬೋದು. ತಮ್ಮದೇ ಆದಂಥ ಧಾರ್ಮಿಕ ವ್ಯವಹಾರ ತಮ್ಮ ಧರ್ಮದ ಅನುಗುಣವಾಗಿ ಧಾರ್ಮಿಕ ವ್ಯವಹಾರಗಳನ್ನ ಮಾಡ್ಬೋದು. ಅಥವಾ ಏನಪ್ಪಂದ್ರೆ ಈ ಸಾಮಾನ್ಯವಾಗಿ ಎಷ್ಟೋ ಮಂದಿ ಏನಪ್ಪಂದ್ರೆ ಹಿಂದೂಗಳು ತಮ್ಮ ಪರವಾಗಿ ಏನಪ್ಪ ಧರ್ಮದ ಪ್ರಚಾರ ಮಾಡೋಕ್ಕೇನಪ್ಪ ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ. ಈ ಇದು ಹಿಂದೂ ಏನಪ್ಪಂದ್ರೆ ವಿವಾಹ ವೇದಿಕೆ ಏನು ವಧುವರರ ಏನಪ್ಪಂದ್ರೆ ಸಮ್ಮೇಳನ ಹಿಂದೂ ಧರ್ಮದ್ದು ಅಥವಾ ಇಸ್ಲಾಂ ಧರ್ಮದ್ದು ಬೌದ್ಧ ಧರ್ಮದ್ದು ಜೈನ ಧರ್ಮದ್ದು ಅಂತ ತಮ್ಮ ತಮ್ಮ ಧರ್ಮದ್ದೇ ಏನಪ್ಪ ಇಟ್ಟುಕೊಂಡು ತಮ್ಮ ಧರ್ಮದ ಶ್ರೇಷ್ಠತೆ ಹೇಳ್ಕೊಂತ ತಮ್ಮ ಏನಪ್ಪ ಹಲವಾರು ವ್ಯವಹಾರಗಳನ್ನ ಮಾಡ್ತಕ್ಕಂಥ ಸಂಗತಿಗಳನ್ನ ನಾವು ಕಾಣ್ತಿರ್ತೀವಿ. ಅದೇ ರೀತಿಯಾಗಿ ತಮ್ಮ ಧರ್ಮದ ವ್ಯವಹಾರಗಳನ್ನ ನಿರ್ವಹಿಸ್ಬೋದು ತಮ್ಮ ಧರ್ಮದ ಯಾವ ರೀತಿ ಐತಿ, ದ ಕಂಪ್ಯಾರಿಟಿವ್ ಏನಪ್ಪ ಅಂದರ್ ರಿಲಿಜನ್ ನಾವು ಏನಪ್ಪಂದ್ರೆ ನಮ್ಮ ಧರ್ಮ ಯಾಂಗ ಹೆಂಗೆ ಶ್ರೇಷ್ಠ ಐತಿ, ನಾವು ಹೆಂಗೆ ಪ್ರಚಾರ ಮಾಡಬೇಕು. ಇವತ್ತು ನೋಡ್ರಿ ಸಾಮಾನ್ಯವಾಗಿ ಏನಪ್ಪಂದ್ರೆ ಈ ಮುಸಲ್ಮಾನ್ ಧರ್ಮದವರು ಏನಪ್ಪಂದ್ರೆ ಇಸ್ಲಾಂ ಧರ್ಮದವರು ಏನಪ್ಪಂದ್ರೆ ಹಲವಾರು ಏನಪ್ಪಂದ್ರೆ ಮೆಕ್ಕಾ ಮದಿನಾಗಳನ್ನು ಮಾಡ್ತಕ್ಕಂಥವನ್ನು ಕಾಣ್ತೀವಿ. ಹಲವಾರು ಏನಪ್ಪಂದ್ರೆ ಸುಮಾರು ಏನಪ್ಪಂದ್ರೆ ಲಕ್ಷ ಗಂಟಲೆ ರೊಕ್ಕ ಹಾಕಿ ಏನಪ್ಪಂದ್ರೆ ಹಲವಾರು ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ಧರ್ಮದ ಒಂದು ಪ್ರಚಾರಕ್ಕಾಗಿ ಏನಪ್ಪಂದ್ರೆ ಹಲವಾರು ಏನಪ್ಪಂದ್ರೆ ಈ ಇದು ಮಾಡುವಂಥ ಸಂಗತಿಗಳನ್ನು ಕಾಣ್ತೀವಿ. ಇದಗಾದೊಳಗೆ ಸೇರಿರ್ತಕ್ಕಂಥ ಸಂಗತಿಗಳನ್ನು ಕಾಣ್ತೀವಿ. ನಾವು ಹಿಂದೂಗಳು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಹಿಂದೂ ಹಬ್ಬ ಹರಿದಿನಗಳಲ್ಲಿ ನಾವು ಸೇರಿ ನಮ್ಮ ಧರ್ಮದ ಶ್ರೇಷ್ಠತೆ ಯಾವ ರೀತಿ ಐತಿ ಅನ್ನುವಂಥದ್ದು ನಾವು ಹೇಳ್ತಿರ್ತೀವಿ. ಈ ರೀತಿ ಬೇರೆ ಬೇರೆ ರೀತಿಯೊಳಗೆ ತಾವು ಕಾಣುವಂಥ ಸಂಗತಿಗಳನ್ನ ಕಾಣ್ತೀವಿ. ಇನ್ನು ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿ ಸ್ಥಿರ ಅಥವಾ ಚರಾಸ್ತಿಗಳನ್ನ ಹೊಂದಬಹುದು. ಅಲ್ಲೇ ನೀವು ಏನಪ್ಪಂದ್ರೆ ಆಸ್ತಿಗಳನ್ನು ಕೂಡ ಹೊಂದುವಂಥ ಸಂಗತಿಗಳನ್ನ ಚಿರಾಸ್ತಿ ಆಗಿರ್ಬೋದು ಅಥವಾ ಸ್ಥಿರಾಸ್ತಿ ಆಗಿರ್ಬೋದು ಅವುಗಳನ್ನು ಕೂಡ ನಾವೇನು ಮಾಡ್ಬೋದಪ್ಪ ಅಂದ್ರೆ ಹೊಂದುವಂಥದ್ದನ್ನು ನಾವು ಕಾಣ್ತೀವಿ. ವಿದ್ಯಾರ್ಥಿಗಳೇ ಹೊಂದಬಹುದು ನಾವು ಧರ್ಮದ ಏನಪ್ಪ ಟ್ರಸ್ಟ್ ವತಿಯಿಂದ ಏನಪ್ಪಂದ್ರೆ ನಾವೇನು ಮಾಡ್ಬೋದು ರೀ ಆಸ್ತಿಯನ್ನು ಕೂಡ ಮಾಡಬಹುದು ಅನ್ನುವಂಥನ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಏನಪ್ಪಂದ್ರೆ ಕಾನೂನಿಗನುಸಾರ ಧಾರ್ಮಿಕ ಸಂಸ್ಥೆ ಚಾರಿಟೇಬಲ್ ಸಂಸ್ಥೆಗಳು ಆಡಳಿತ ನಿರ್ವಹಿಸುವ ಅವಕಾಶ ಪಡೆದಿದ್ದಾರೆ. ಆ ಕಾನೂನಿನ ಏನಪ್ಪಂದ್ರೆ ನಿಯಮಾನುಸಾರವಾಗಿ ಧಾರ್ಮಿಕ ಸಂಸ್ಥೆಗಳು ಏನು ಮಾಡ್ಯಾವಪ್ಪ ಅಂದ್ರೆ ಆಡಳಿತ ನಿರ್ವಹ ಅವಕಾಶವನ್ನು ಪಡ್ಕೊಂಡವು. ಅವೇನಪ್ಪಂದ್ರೆ ಸಾಮಾನ್ಯವಾಗಿ ಆಡಳಿತದ ಅನುಕೂಲಕ್ಕಾಗಿ ಏನಪ್ಪಂದ್ರೆ ಕಾನೂನು ಪ್ರಕಾರ ದ ಲೀಗಲ್ ಏನಪ್ಪ ಅಂದ್ರೆ ಒಂದು ಚಾರಿಟೇಬಲ್ ಸಂಸ್ಥೆಗಳಾಗಿ ಏನಪ್ಪ ಕೆಲವೊಂದಿಷ್ಟುಗಳನ್ನ ಹೊರಹೊಮ್ಮಿರ್ತಕ್ಕಂಥವನ್ನು ಕೂಡ ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಇನ್ನು ಅದೇ ರೀತಿಯಾಗಿ ಏನಪ್ಪಂದ್ರೆ ಆರ್ಟಿಕಲ್ ನಂಬರ್ 27 ಏನು ಹೇಳುತ್ತೆ ಅಂತಂದರೆ ಧಾರ್ಮಿಕ ಸಂಸ್ಥೆಗಳನ್ನು ಈ ಧಾರ್ಮಿಕ ಕಾರ್ಯಗಳ ಯಾವುದರಿಂದಲೂ ಕೂಡ ಬಲವಂತವಾಗಿ ವಂತಿಗೆಯನ್ನು ಸ್ವೀಕರಿಸುವಂತಿಲ್ಲ. ಆರ್ಟಿಕಲ್ ನಂಬರ್ 27 ಏನನ್ನು ಹೇಳುತ್ತೆ ಅಂದರೆ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ, ಆ ಧಾರ್ಮಿಕ ಸಂಸ್ಥೆಗಳಲ್ಲಿ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಾವುಗಳು ಏನಪ್ಪ ಅಂದ್ರೆ ವಂತಿಗೆಗಳನ್ನು ಅಂದರೆ ನೀವು ಸಾಮಾನ್ಯವಾಗಿ ಈ ಎಲ್ಲ ಏನಪ್ಪಂದ್ರೆ ಊರೊಳಗೆ ಯಾವುದೇ ಒಂದು ಏನಪ್ಪಂದ್ರೆ ಏನು ಜಾತ್ರೆಯನ್ನು ಮಾಡ್ತಿರ್ತಾರೆ ಅಥವಾ ಏನಪ್ಪಂದ್ರೆ ವಾರ ಮಾಡ್ತಿರ್ತೀರಿ ಅಥವಾ ಲಾಸ್ಟಿಗೆ ಏನಪ್ಪ ವಾರ ಮುಗಿದ ನಂತರ ಏನಪ್ಪ ಒಂದು ಪ್ರಸಾದನೋ ಏನೋ ಇಂಥ ಹೆಂಗತ್ತೆ ಒಂದು ಜಾತ್ರೆಗಾಗಿ ಏನಪ್ಪ ಮಾಡುವಂಥ ರೀತಿಯೊಳಗೆ ಪಟ್ಟಿ ಕೇಳ್ತಿರ್ತೀರಿ.
ಪಟ್ಟಿ ಕೇಳ್ತಿರಲಿಲ್ಲ ಊರಾಗೆಲ್ಲ ಅಡ್ಡಾಡಿ ಏನ್ಪದ್ರೆ ಎಲ್ಲ ಮಂದಿ ಏನ್ಪದ್ರೆ ಮನೆ ಮನೆಗೆ ಹೋಗಿ ಏನ್ಪದ್ರೆ ನಾಳೆ ಜಾತ್ರೆ ಐತ್ರಿ ಜಾತ್ರೆ ಪಟ್ಟಿ ಕೊಡ್ರಿ ಅಂತೀರಿ. ಆ ಪಟ್ಟಿ ಕೊಡುವಂಥ ಸಂದರ್ಭ ಏನ್ಪದ್ರೆ ಅವರವರ ವೈಯಕ್ತಿಕ ನಿಯಮ ಏನ್ಪದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮಗೆ ಎಷ್ಟು ಸರಿ ಅನ್ಸುತ್ತೆ ಅಷ್ಟು ಪಟ್ಟಿ ಕೊಡ್ತಾರೆ. ನೀವೆಲ್ಲಾರ ಏನಪ್ಪ ಅಂತಾರೆ ಏ ಕಂಪಲ್ಸರಿ ನೀವು ಇಷ್ಟಾಗಿ ಕೊಡಬೇಕು, ನೀವು ಹಿಂಗೆ ಕೊಡಬೇಕು, ಆದರೆ ಪ್ರೀತಿಯಿಂದ ಕೇಳೋದು ಬೇರೆ. ನೀವೇನಪ್ಪರ ಲೀಗಲಿ ಏನಪ್ಪ ಇಷ್ಟ ಕೊಡಬೇಕು ಅಂತನ್ನುವಂಥದ್ದನ್ನು ಹಕ್ಕು ಯಾರಿಗೂ ಇಲ್ಲ. ಇಲ್ಲೇನಪ್ಪಂದ್ರೆ ಯಾವುದೇ ಒಬ್ಬ ಏನಪ್ಪಂದ್ರೆ ನೀವುಗಳು ಏನಪ್ಪಂದ್ರೆ ಬಲವಂತವಾಗಿ ವಂತಿಗೆ ಏ ನಾವು ಧರ್ಮ ಸ್ಥಾಪನೆ ಮಾಡಿವ್ರಿ, ನಾವು ಇಂಥ ಧರ್ಮದ ಪ್ರಚಾರಕ್ಕಾಗಿ ಏನಪ್ಪಂದ್ರೆ ನೀವು ರೊಕ್ಕ ಕೊಡ್ರಿ ಅಂತ ಯಾರನ್ನೂ ಕೇಳಕ್ಕೆ ಬರಲ್ಲ, ಯಾರನ್ನೂ ಕೇಳುವಂತಿಲ್ಲ. ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಯಾರೂ ಕೂಡ ನಾವು ಏನಪ್ಪರ ಏನು ಇಷ್ಟು ಕೊಡಬೇಕಂತ ಯಾರೂ ಕೇಳುವಂತಿಲ್ಲ. ಪ್ರಚಾರಕ್ಕೆ ಏನಪ್ಪ ಕೆಲವೊಂದಿಷ್ಟು ಮಂದಿ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಏನಪ್ಪರ ಸಾವಿರಾರುಕ್ಕೂ ಏನಪ್ಪರ ಏನಪ್ಪರ ರೂಪಾಯಿ ಹಾಕುವಂಥದ್ದೆಲ್ಲ ಏನಪ್ಪ ಕಾಣುವಂಥ ಸಂಗತಿಗಳನ್ನ ಕಾಣ್ತೀವಿ. ಒಬ್ಬೊಬ್ರಿಗೆ 10 ರೂಪಾಯಿ ಹಾಕ್ತಿರ್ತಾರೆ, ಒಬ್ಬೊಬ್ರಿಗೆ ಎಲ್ಲಿ ಪ್ರಚಾರ ಮಾಡ್ತಿರು ಹೋಗ್ರೋ ಮಾರೆ, ನಮ್ಮ ಹೊಟ್ಟೆ ತುಂಬುದು ವಜ್ಜಾಗೈತಿ ಅನ್ನೋಂತ ಒಬ್ರು ಅಂತಿರ್ತಾರೆ. ಅಂದರೆ ಅಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಯಾರನ್ನೂ ರೊಕ್ಕ ಕೊಡೋದಿರ್ತಕ್ಕಂಥ ವ್ಯಕ್ತಿಯನ್ನು ಏನಪ್ಪ ಧರ್ಮದಿಂದ ಏನಪ್ಪ ನೀನು ಹಂಗೆ ಹಾಕ್ತೀವಿ ಹಿಂಗೆ ಹಾಕ್ತೀವಿ ನೀನು ಅನ್ನುವಂಥದ್ದನ್ನು ನಾವು ಕಾಣುವಂತಿಲ್ಲ. ಆರ್ಟಿಕಲ್ ನಂಬರ್ 28 ಇದೇನಪ್ಪ ವಿಧಿ ಏನಪ್ಪ ಅಂದರೆ ಸಾಮಾನ್ಯವಾಗಿ ರಾಜ್ಯದಿಂದ ಅಥವಾ ರಾಜ್ಯದ ಅನುದಾನ ಪಡೆದ ನಡೆಸುತ್ತಿರುವ ಶೈಕ್ಷಣಿಕ ಸಂಸ್ಥೆಗಳಿಗೆ ಹಾಗೂ ಹಾಜರಾಗುವ ವ್ಯಕ್ತಿಯು ಪೂರ್ವಾನುಮತಿ ಇಲ್ಲದೆ ಧಾರ್ಮಿಕ ವಿಷಯಗಳನ್ನು ಬೋಧಿಸುವಂತಿಲ್ಲ. ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಯಾವುದೇ ಒಂದು ಏನಪ್ಪಂದ್ರೆ ನಮಗೆ ಈಗಾಗಲೇ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳಲಿಕ್ಕೆ ನಮ್ಮ ಭಾರತೀಯ ಸಂವಿಧಾನ ಅವಕಾಶ ನೀಡಿದೆ. ಹಾಗಾದರೆ ಆ ಭಾರತೀಯ ಸಂವಿಧಾನ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮದ ಒಂದು ಹೆಸರಿನ ಟ್ರಸ್ಟ್ ಸ್ಥಾಪನೆ ಮಾಡಿವಲ್ಲ, ಆ ಟ್ರಸ್ಟಿಗೆ ಸರ್ಕಾರದ ಅನುದಾನ ದೊರೆಯುತ್ತಿದ್ದರೆ ಅಥವಾ ಆ ಸರ್ಕಾರದಿಂದ ಯಾವುದೇ ಏನಪ್ಪಂದ್ರೆ ಅನುದಾನ ಬರುತ್ತಾ ಇದ್ದರೆ ಅಂಥ ಸಂಸ್ಥೆಗಳೇನಪ್ಪ ಅಂದ್ರೆ ಒಂದು ಧರ್ಮದ ಅನುಗುಣವಾಗಿ ಪ್ರಚಾರ ಮಾಡುವಂತಿಲ್ಲ. ಯಾಕಂದರೆ ನೀವೆಲ್ಲ ಟ್ಯಾಕ್ಸ್ ಕಟ್ಟಿದವರು ಒಂದೇ ಧರ್ಮದವ್ರು ಕಟ್ಟಿರ್ತೀರೇನ್ರಿ, ಎಲ್ಲ ಧರ್ಮದವರು KB ಬಿಲ್ ಕಟ್ಟಿರಿ, ಎಲ್ಲರೂ ಏನಪ್ಪಂದ್ರೆ ವಾಟರ್ ಬಿಲ್ ಕಟ್ಟಿರ್ತೀರಿ, ಎಲ್ಲರೂ ಕೂಡ ಏನಪ್ಪಂದ್ರೆ ಬೇರೆ ಬೇರೆ ಟ್ಯಾಕ್ಸ್ ಕಟ್ಟಿರ್ತೀರಿ. ಆ ಅನುದಾನ ಏನಾಗತ್ತಪ್ಪ ಅಂದ್ರೆ ಆ ಅನುದಾನ ಎಲ್ಲ ಧರ್ಮದವರು ಇರುವುದರಿಂದ ಒಂದೇ ಧರ್ಮದವರು ಏನಪ್ಪ ಅಂದ್ರೆ ಯಾವುದೇ ರೀತಿ ನಾವು ಅದಕ್ಕೆ ಬಳಸಿಕೊಂಡಾಗ ಒಂದು ಧರ್ಮದ ಪ್ರಚಾರಕ್ಕಾಗಿ ನಾವು ಆ ರೀತಿ ಸರ್ಕಾರದ ಅನುದಾನವನ್ನು ಪಡೆಯುತ್ತಿರುವಂತಕ್ಕಂಥ ಧರ್ಮದ ಸಂಸ್ಥೆಗಳನ್ನು ಬಳಸಿಕೊಳ್ಳುವಂತಿಲ್ಲ ಅನ್ನುವಂಥನ ನಾವು ಇಲ್ಲಿ ಕಾಣುವಂಥದ್ದು. ವಿದ್ಯಾರ್ಥಿಗಳೇ ಇಷ್ಟು ಏನಪ್ಪ ಅಂತ ಈ ಇಲ್ಲಿರ್ತಕ್ಕಂಥವನ್ನು ಕಾಣ್ತೀವಿ. ಇನ್ನು ಮುಂದಿನ ಭಾಗಗಳನ್ನು ನಮ್ಮ ಮುಂದಿನ ಅವಧಿಯೊಳಗೆ ಹೇಳ್ತೀನಿ. ಹಾಗಾಗಿ ಏನಪ್ಪಂದ್ರೆ ತಾವೆಲ್ಲರೂ ಕೂಡ ಏನಪ್ಪಂದ್ರೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಳ್ಳಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸಾಮಾಜಿಕ ಅಂತರ ಮತ್ತು ಏನಪ್ಪ ಅಂದ್ರೆ ಏನು ಈ 14 ದಿನದ ಕರ್ಫ್ಯೂ ಅಂತಕ್ಕಂಥದ್ದು ಏನಿದೆ ಅದರೊಳಗೆ ತಾವೆಲ್ಲರೂ ಕೂಡ ಏನಪ್ಪಂದ್ರೆ ಜಾಗೃತಿಯಿಂದ ಮನೆಯಿಂದ ತಾವು ಹೊರಬರಬೇಡಿ. ತಮ್ಮ ಮನೆಯವ್ರನ್ನೂ ಕೂಡ ಏನಪ್ಪ ಅಂತಾರೆ ನೀವೆಲ್ಲ ಶಿಕ್ಷಣ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮ್ಮ ಮನೆಯವ್ರನ್ನೂ ಕೂಡ ಏನಪ್ಪ ಜಾಗೃತವನ್ನು ಇಡುವ ಕೆಲಸ ನಿಮ್ಮೆಲ್ಲರದ್ದು ಅಂತಕ್ಕಂಥ ಮನೋಭಾವನೆಯಿಂದ ನಾನು ನಿಮ್ಮ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ.